ಶಾಸಕರಾದ ಸಿಎಂ ಉದಾಸಿ ಅವರು 10ನೇ ತರಗತಿಯ ಮೊದಲನೇ ಪರೀಕ್ಷೆ ಇರುವುದರಿಂದ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಯಾವುದೇ ಕುಂದುಕೊರತೆ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಆಗಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಪತ್ರಿಕಾಗೋಷ್ಠಿ ನಡೆಸಿ ಹಾನಗಲ್ ತಾಲೂಕಿಗೆ 2020-21ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನೆಯಡಿ ತಾಲೂಕಿನ ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟದಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರವು ಮಂಜೂರಾತಿ ನೀಡಿರುತ್ತದೆ ಎಂದು ಮಾನ್ಯ ಶಾಸಕರು ತಿಳಿಸಿದರು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈಗಾಗಲೇ ಸರ್ಕಾರ ಬೆಳೆ ವಿಮೆ ಮಾಡುವುದರ ಸಲುವಾಗಿ 31/7/2020 ಒಳಗಾಗಿ ಬೆಳೆ ಮಾಡಿಸಿ ವಿಮೆ ಮಾಡಿಸಬೇಕು ಅಂತ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಭತ್ತ ನೀರಾವರಿ ಮತ್ತು ಬೆಳೆ ಆಶ್ರಿತ ಮುಸುಕಿನ ಜೋಳ ನೀರಾವರಿ ಬೆಳೆ ಆಶ್ರಿತ ಶೇಂಗಾ ಮತ್ತು ನೀರಾವರಿ ಬೆಳೆ ಆಶ್ರಿತ ಜೋಳ ಮಳೆ ಆಶ್ರಿತ ರಾಗಿ ಮಳೆ ಆಶ್ರಿತ ಸೋಯಾವರಿ ಮಳೆ ಆಶ್ರಿತ ಹತ್ತಿ ನೀರಾವರಿ ಅದು ಹತ್ತಿ ಮಳೆ ಆಶ್ರಿತ ಇದೆ ಅದನ್ನು ರೈತರು ಇದರ ಲಾಭವನ್ನು ಪಡೆಯಬೇಕು ಅಂತ ಹೇಳಿದರೆ ಇದು 31/7/2020 ಬೆಳೆ ವಿಮೆಯನ್ನು ಮಾಡಿಸ್ಬೇಕಾಗ್ತದೆ ರೈತರೆಲ್ಲ ಇದರ ಲಾಭವನ್ನು ಪಡಿಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬ್ಯಾಂಕ್ನಲ್ಲಿ ಸಾಲ ಪಡೆದ ರೈತರು ಸಹಿತ ಯೋಜನೆಗೆ ಇಚ್ಛೆ ಪಡೆದೇ ಇದ್ದಲ್ಲಿ ಈ ಕುರಿತು ಬ್ಯಾಂಕಿನ ವ್ಯವಸ್ಥಾಪಕರು ಬೆಳೆ ನೋಂದಣಿ ಅಂತಿಮ ದಿನಾಂಕಕ್ಕಿಂತ 3 ದಿನಗಳು ಮುಂಚಿತವಾಗಿ ಲಿಖಿತವಾಗಿ ಅವ್ರಿಗೆ ಹೇಳಬೇಕು ನಮ್ಮದು ಇನ್ಶೂರೆನ್ಸ್ ಬೇಡ ಅಂತ ಬೇಡಾಗಿದ್ದರೆ ಬೇಡವಾಗಿದ್ದರೆ ಬೇಡ ಅಂತ ಹೇಳಬೇಕು ಪ್ರಸ್ತುತ ನಾನು ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚನೆ ಬೆಳೆಗಾಗಿ ಇಚ್ಛೆ ಬೆಳೆ ಸಾಲ ಪಡೆದ ರೈತರು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲೆಗಳನ್ನು ವಾಣಿ ಖಾತೆ ಪುಸ್ತಕ ಪಾಸ್ಬುಕ್ ಆಧಾರ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ಗೆ ಇಡತಕ್ಕಂಥದ್ದು 20/21ನೇ ಸಾಲ ಮುಂಗಾರು ಹಂಗಾಮಿನಲ್ಲಿ ಅಧಿಸೂಚನೆ ಘಟಕದಲ್ಲಿ ಹವಾಮಾನ ವೈಪರೀತ್ಯದ ಹೆಚ್ಚಿನ ಮಳೆ ನೀರಿನಿಂದ ಬೆಳೆ ಮುಳುಗಡೆ ದೀರ್ಘಕಾಲದ ತೇವಾಂಶದ ಕೊರತೆ ತೀವ್ರ ಬರಗಾಲ ಮುಂತಾದವು ಯಾವುದೇ ಅಧಿಸೂಚನೆ ವಿಮಾ ಘಟಕದಲ್ಲಿ ಬಿತ್ತನೆಯಾದ ನಂತರ ಕಟಾವಿಗೆ ಮೊದಲು ಆನ್ ಅಕೌಂಟ್ ಪೇಮೆಂಟ್ ಡ್ಯೂ ಟು ದ ಮಿಡ್ ಸೀಸನ್ ಎಡ್ವರ್ಸಿಟಿ ಅಂತಿದೆ ನಿರೀಕ್ಷಿತಗಳವರು ಪ್ರಾರಂಭಿಕ ಇಳುವರಿಯ ಶೇಕಡ 50ಕ್ಕಿಂತ ಕಡಿಮೆ ಇದ್ದರೆ ವಿಮೆ ಮಾಡಿಸಿದ ರೈತರಿಗೆ ಅಂದಾಜು ಮಾಡಲಾದ ಬೆಳೆ ಮೇಲಷ್ಟ ಪರಿಹಾರದಲ್�ಶೇಕಡ 25% ಮಧ್ಯಂತರ ಪರಿಹಾರವನ್ನು ಮುಂಚಿತವಾಗಿ ವಿಮಾ ಸಂಸ್ಥೆಯು ನೀಡುತ್ತಿರುವುದರಿಂದ ಹೆಚ್ಚಿನ ಸಂಖ್ಯೆಯ ರೈತರು ಸದಿ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳಕ್ಕೆ ಬಯಸ್ತೇನೆ ರೈತರು ನೋಂದಣಿ ಮಾಡಿಸುವಾಗ ತಮ್ಮ ಜಮೀನಿನಲ್ಲಿ ಯಾವ ಬೆಳೆಯನ್ನು ಮಾಡಿರ್ತಾರೋ ಅದೇ ಬೆಳೆಗೆ ಇನ್ಶೂರೆನ್ಸ್ ಮಾಡಬೇಕು ಹೊರತು ಅದನ್ನು ಬೇರೆ ಬೆಳೆಯನ್ನು ಮಾಡಿದ್ದೆ ಆದರೆ ಈಗಾಗಲೇ ಅದನ್ನು ತಂತ್ರಾಂಶವನ್ನು ಟೆಕ್ನಾಲಜಿಯಲ್ಲಿ ಟೆಕ್ನಾಲಜಿಯನ್ನು ಸದುಪಯೋಗಪಡಿಸಿಕೊಂಡಾಗ ನೀವು ಬೇರೆ ಬೆಳೆ ಮಾಡಿದ್ದಿದ್ರೆ ಇನ್ಶೂರೆನ್ಸು ಆಗದೆ ಹೋಗಬೇಕು ಅದನ್ನು ನಾನು ಸರಿಯಾಗಿ ತಿಳ್ಕೊಬೇಕು 18/19 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಹಾನಗಲ್ ತಾಲೂಕಿನಲ್ಲಿ 15,117 ರೈತರಿಗೆ 35,76,00,000 ರೂಪಾಯಿ ಬೆಳೆ ವಿಮೆ ಮಂಜೂರಾಗಿತ್ತು ಇದರಲ್ಲಿ 13,797 ರೈತರಿಗೆ 32,15,00,000 ರೂಪಾಯಿ ಬೆಳೆ ವಿಮೆ ಪರಿಹಾರದ ಮೊತ್ತ ಬ್ಯಾಂಕ್ನಲ್ಲಿ ಜಮಾ ಮಾಡಲಾಗಿರುತ್ತದೆ 19/20 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಹಾನಿಯಾಗಿದೆ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟ ರೈತರಿಗೆ ಶೇಕಡ 20% ಮಧ್ಯಂತರ ಮಂಜೂರಾಗಿದೆ ಮಿಡ್ಸೀಸನ್ ಅಂತಂದು ಮಧ್ಯಂತರ ಮಂಜೂರಾಗಿದ್ದು 16,609 ರೈತರಿಗೆ 15,11,00,000 ರೂಪಾಯಿ ಮಂಜೂರಾಗಿದ್ದು 14,10,00,000 ರೂಪಾಯಿ ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿರ್ತದೆ ಇನ್ನುಳಿದ ಶೇಕಡ 75% ಪರಿಹಾರ ಮತ್ತು ಬೆಳೆ ಕಟಾವು ಪ್ರಯೋಗಗಳ ಇಳುವರಿ ಮಾಹಿತಿಯನ್ನು ಹೊಂದಾಣಿಕೆ ಮಾಡುತ್ತಿರುವುದರಿಂದ ಶೀಘ್ರದಲ್ಲಿ ವಿಮಾ ಘಟಕವಾರು ಮಂಜೂರಾದ ಮಾಹಿತಿಯನ್ನು ಪ್ರಕಟಿಸಲಾಗುವುದು